ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ಶನಿವಾರ ಬೆಳಗ್ಗೆ ವಿಡಿಯೋ. ಇದು ಶುಕ್ರವಾರ ನೈಟು ತುಂಬಾ ಮಳೆ ಆಗಿತ್ತು, ಹಾಗಾಗಿ ಹೂ ತೆಗಿಯೋಕ್ಕೆ ಅಂತ ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಪಾಟಲ್ಲೆಲ್ಲ ಎಲ್ಲಿ ನೀರು ನಿಂತ್ಕೊಂಡಿದೆ ಅಂತ ನೋಡೋಕ್ಕೆ ಬಂದಿದ್ದೀನಿ. ನೋಡಿ, ನಾನು ಒಂದು 4 ದಿನ ಊರಲ್ಲಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಒಂದು ಸ್ವಲ್ಪ ದಿನ ನಾವು ಊರಲ್ಲಿಲ್ಲ ಅಂದರೆ ನೋಡಿ ಯಾವ ರೀತಿಯಾಗಿ ಗಿಡಗಳಿಗೆ ಹುಳ ಹತ್ಕೊಳತ್ತೆ ಅಂತ. ಇದಕ್ಕೆ ನಾನು ಊರಿಗೆ ಹೋಗಬೇಕಾದ್ರೆ ಸ್ವಲ್ಪ ಸ್ಪ್ರೇ ಮಾಡಿ ಹೋಗಿದ್ದೆ ಮಜ್ಜಿಗೆ ಎಲ್ಲ, ಆದರೂ ಮತ್ತೆ ಅದು ಕಡಿಮೆ ಆಗಿಲ್ಲ, ಜಾಸ್ತಿನೇ ಆಗಿದೆ. ನಾನು ಕೈಯಲ್ಲಿ ಆವಾಗವಾಗ ತೆಗೆದುಬಿಡ್ತೀನಿ, ಯಾಕಂದರೆ ನಾವು ಸ್ಪ್ರೇ ಮಾಡೋಷ್ಟೊತ್ತಿಗೆ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈ ಪುಟ್ಟಿನಲ್ಲಿ ಎಷ್ಟು ನೀರು ನಿಂತ್ಕೊಂಡಿದೆ ಅಂತ. ಕೆಲವೊಮ್ಮೆ ಹೋಲ್ ಬಂದಾಗ್ಬಿಟ್ಟಿರುತ್ತೆ, ಆವಾಗ ನೀರು ನಿಂತ್ಕೊಳಕ್ಕೆ ಶುರು ಆಗುತ್ತೆ. ಈ ಥರ ಒಂದು 4-5 ಪಾಟಲ್ಲಿ ನಿಂತ್ಕೊಂಡಿತ್ತು, ಎಲ್ಲನೂ ನಾನು ನೀರು ತೆಗೆದೆ. ಇಲ್ಲಾಂದರೆ ಕೊಳ್ತೋಗೋಕ್ಕೆ ಶುರು ಆಗುತ್ತೆ ಗಿಡಗಳು. ಈ ರೀತಿಯಾಗೇ ನಂದು ಅಡೆನಿಯಮ್ ಗಿಡ ಕೊಳ್ತೋಗಿತ್ತು. ಇದು ನೋಡಿ, ಕಾರ್ನ್, ಸ್ವೀಟ್ ಕಾರ್ನ್. ಇದು ನಾನು ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ, ಒಂದು ಸ್ವೀಟ್ ಕಾರ್ನ್ ಕೂಡ ಬಂದಿತ್ತು. ಅಂದರೆ ಸ್ವಲ್ಪ ದೊಡ್ಡದಾಗಿ ಬಂದಿರಲಿಲ್ಲ, ಆದರೆ ಅದು ಬೆಳೆಯೋಷ್ಟರಲ್ಲೇ ಮಂಗ ತೆಗೆದು ಕಿತ್ತಾಕಿ ತಿಂದು ಹೋಗಿತ್ತು. ಸ್ವಲ್ಪ ಮಾತ್ರ ಉಳಿಸೋಗಿತ್ತು ಅದರಲ್ಲಿ. ಈ ಸಾರಿ ಮತ್ತೆ ವಾಪಸ್ ಹಾಕಿದ್ದೀನಿ. ನನಗೇನು ಆಸೆ ತರಕಾರಿ ಬೆಳಿಬೇಕು ಅಂತ, ಅದಕ್ಕೆ ನಾನು ಮತ್ತೆ ಹಾಕಿದ್ದೀನಿ. ಈಗ ನೋಡೋಣ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಅಂತ. ಏನೋ ಒಂದು ಧೈರ್ಯದ ಮೇಲೆ ಹಾಕಿದ್ದೀನಿ. ನೋಡಿ, ಮಳೆ ತುಂಬಾ ಆಗಿದೆ. ಈ ಪುಟ್ಟಿ ತುಂಬ ನೀರು ನಿಂತ್ಕೊಂಡಿದೆ ನೋಡಿ, ಆ ಬ್ಲೂ ಕಲರ್ ಪುಟ್ಟಿ ಇದೆಯಲ್ಲ, ಅದ್ರ ತುಂಬ ನೀರು ತುಂಬಿಕೊಂಡಿದೆ. ಇಲ್ಲಿವರೆಗೂ ಒಂದು ಸಾರಿನೂ ಈ ರೀತಿಯಾಗಿ ಮಳೆ ಆಗಿಲ್ಲ, ಜೂನಿಂದ ಹಿಡಿದು ಆಗಸ್ಟ್ ತನಕ. ಇವಾಗಲೇ ಅಷ್ಟು ಮಳೆ ಆಗಿದ್ದು, ತುಂಬಾ ಗುಡುಗು ಸಿಡ್ಲು ಇತ್ತು. ರಾತ್ರಿ ಮಾತ್ರ ಸಖತ್ ಮಳೆ. ಹಾಗೆ ನೋಡಿ, ಇದೊಂದು ಕಟಿಂಗ್ ಹಾಕಿದ್ದೆ ನಾನು, ನನ್ನ ನೇಬರ್ ಮನೆಯಲ್ಲಿ ಇಸ್ಕೊಂಡು ಬಂದಿದ್ದೆ. ಪಾಪ ಅವರಾಗೆ ನನಗೆ ನನ್ನ ಗಿಡದ ಆಸೆ ನೋಡಿಬಿಟ್ಟು ಅವರೇ ಕೊಟ್ಟಿದ್ದು. ನನ್ನ ಹತ್ರ ಪಾಟ್ ಇರಲಿಲ್ಲ, ನಾನು ಈ ರೀತಿಯಾಗಿ ಒಂದು ಪ್ಯಾಕೆಟಲ್ಲೇ ನಾನು ಇದನ್ನು ಹಾಕಿದ್ದೀನಿ. ಪ್ಯಾಕೆಟ್ ಕೆಳಗಡೆ ತೂತು ಹಾಕಿಬಿಟ್ಟು ಅದಕ್ಕೆ ಮಣ್ಣು ಹಾಕಿ ಕಟಿಂಗನ್ನ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಪಾಟ್ಗಳಿಲ್ಲ ಅಂದಾಗ ನಾನು ಇದೇ ರೀತಿಯಾಗಿ ಮಾಡೋದು. ನೋಡಿ, ಈ ಪಾಟಲ್ಲೂ ಸ್ವಲ್ಪ ನೀರು ನಿಂತ್ಕೊಂಡಿದೆ. ತುಂಬಾ ನಾವು ಕಾಳಜಿ ಮಾಡಬೇಕಾಗತ್ತೆ ಮಳೆಗಾಲದಲ್ಲಿ. ಈ ಹುಳ ಹತ್ಕೊಂಡಂತೆ ಜಾಸ್ತಿಯಾಗಿ, ಆಮೇಲೆ ಒಮ್ಮೊಮ್ಮೆ ನೀರು ನಿಂತ್ಕೊಳತ್ತೆ. ನಾವೆಷ್ಟೇ ಹೋಲ್ ಮಾಡಿದ್ರು ಕೆಲವೊಮ್ಮೆ ಏನಾಗುತ್ತೆ, ತುಂಬ ದಿನ ಆದಮೇಲೆ ಕಲ್ಲು ಅಥವಾ ಹೋಲ್ ಬಂದಾಗೋದು ಈ ರೀತಿಯಾಗಿ ಆಗುತ್ತೆ. ಆವಾಗ ನಾವು ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಟೊಮೆಟೊ ಗಿಡದಲ್ಲಿ ಎರಡು ಟೊಮೆಟೊ, ಒಂದು ಟೊಮೆಟೊ ಕಾಯಿ, ಒಂದು ಹಣ್ಣು ತೆಗೆದೆ ನಾನು. ಸ್ವಲ್ಪ ಹುಳ ಹತ್ಕೊಂಡಿತ್ತು, ಅದನ್ನು ಕೂಡ ತೆಗೆದೆ. ಈ ಸಾರಿ ಪೇರಲೆ ಗಿಡದಲ್ಲಿ ಪೇರಲೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ. ಲಾಸ್ಟ್ ಟೈಮ್ ಕೂಡ ಇಷ್ಟೇ ಬಿಟ್ಟಿತ್ತು, ಬಟ್ ಮಂಗ ಬಿಟ್ಟಿರಲಿಲ್ಲ. ನೋಡೋಣ ಈ ಸಾರಿ ನನ್ನ ಕೈಗೆ ಎಷ್ಟು ಸಿಗುತ್ತೆ ಅಂತ. ಲಾಸ್ಟ್ ಟೈಮ್ ಒಂದು ಮಾತ್ರ ಸಿಕ್ಕಿತ್ತು, ಉಳಿದಿದ್ದೆಲ್ಲ ಅದು ಕಡ್ದಾಕ್ಬಿಟ್ಟಿತ್ತು. ಈ ಸಾರಿ ನೋಡೋಣ. ಆಮೇಲೆ ಈ ದಾಳಿಂಬೆ ಗಿಡದಲ್ಲಿ ಯಾಕೋ ಹೂ ಕಾಯಿ ಉದುರ್ತಾ ಇದ್ದಾವೆ. ಸ್ವಲ್ಪ ಸಣ್ಣ ಕಾಯಿ ಆಗುತ್ತೆ, ಉದುರುತ್ತೆ, ಮತ್ತೆ ವಾಪಸ್ ಹೂ ಆಗುತ್ತೆ, ಅದು ಕೂಡ ಉದುರುತ್ತೆ. ಆ ರೀತಿ ಆಗ್ತಾ ಇದೆ. ಈ ಸಾರಿ ಅದಕ್ಕೆ ಮಜ್ಜಿಗೆ ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದೀನಿ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆಮೇಲೆ ನೋಡಿ, ಇದು ಗಾಳಿ ಮಳೆಗೆ ಯಾವ ರೀತಿ ಬಗ್ಕೊಂಡಿದೆ ಅಂತ. ಇದಕ್ಕೆ ಒಂದು ಕೋಲ್ ಕಟ್ಟಿದ್ದೀನಿ ನಾನು, ರಾಡು, ಮನೆ ಒರೆಸ್ತೀವಲ್ಲ ಅದನ್ನು ತೊಗೊಂಡು ಬಂದು ಇಟ್ಟಿದ್ದೆ ನಾನು. ಇದಕ್ಕೆ ಒಂದು ದಾರ ಕಟ್ಟಿ ಬಿಡ್ತೀನಿ. ಹಾಗೆ ಬದನೆಕಾಯಿ ಕೂಡ ತುಂಬ ಚೆನ್ನಾಗಾಗಿತ್ತು, ಮೊನ್ನೆ ಒಂದು ಸ್ವಲ್ಪ ತೆಗೆದಿದ್ದೆ. ಇನ್ನೊಂದು 2-3 ದಿನದಲ್ಲಿ ಮತ್ತೆ ವಾಪಸ್ ಬದನೆಕಾಯಿ ಸಿಗುತ್ತೆ, ಯಾಕಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ. ಹಾಗಾಗಿ ಅದನ್ನು ತೆಗಿಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಮಳೆ ತುಂಬಾ ಆಗಿದೆ, ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ. ನಾನು ಸ್ವಲ್ಪ ಹೂಗಳನ್ನ ತಕ್ಕೊಂಡು ಬಂದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.